ಅಂದ್ರೆ ಈ ಸ್ವರಯೋಗ ಅಂತ ಅನ್ನೋದೇ ಸೈನ್ಸು. ಇದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ರೆ ಕೂಡ ಸೈಂಟಿಫಿಕ್ ರಿಯಾಕ್ಷನ್ಸು. ಅದು ಏನು ಎತ್ತ ದೇಹದಲ್ಲಿ ಏನು ನಡೆಯುತ್ತೆ, ಮಾನಸಿಕವಾಗಿ, ದೈಹಿಕವಾಗಿ, ಎಮೋಷನಲ್ ಆಗಿ, ಮೆಂಟಲ್ ಎಮೋಷನಲ್ ಫಿಸಿಕಲ್ ಈ ಲೆವೆಲ್ನಲ್ಲಿ ಏನು ರಿಯಾಕ್ಷನ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ ಕಂಡುಹಿಡಿದಿದ್ದಾರೆ. ಇದು ಸೈನ್ಸ್ ಇದು. ಸೊ ಇದರಲ್ಲಿ ಯಾವ ಬದಲಾವಣೆ, ಈವನ್ ಅಸ್ಟ್ರಾಲಜಿ ಇಟ್ ಈಸ್ ಆಲ್ಸೋ ಸೈನ್ಸ್. ಸೈನ್ಸ್ ಅಂದ್ರೆ ಏನು, ಸತ್ಯ. ಆಧ್ಯಾತ್ಮ ಸತ್ಯವೇ, ಸತ್ಯವಾ ಅಸತ್ಯವಾ ಗೊತ್ತಿಲ್ಲ, ಅದನ್ನು ರಿಯಲೈಸ್ ಮಾಡಿದ್ರೆ ಮಾತ್ರ ಗೊತ್ತ. ಆದರೆ ಇದು ಸತ್ಯ, ಇದು ಸೈನ್ಸ್ ಇದು. ಸೊ ಎಡಭಾಗದಲ್ಲಿ ಗಾಳಿ ಹೋಗ್ತಾ ಇದೆ, ಅದರಿಂದ ನನಗೆ ಇಟ್ಟು ತೊಂದರೆಗಳೆಲ್ಲ ಬರ್ತಾ ಇದೆ ಅಂದರೆ ಅದು ಬಲಭಾಗಕ್ಕೆ ಶಿಫ್ಟ್ ಮಾಡಿಸ್ಬೇಕು. ಬಲಭಾಗದಲ್ಲಿ ಹೋಗ್ತಾ ಇದೆ, ನಂಗೆ ಇಟ್ಟಿಡಲ ತೊಂದರೆ ಬರ್ತಾ ಇದೆ, ಎಡಭಾಗಕ್ಕೆ ಶಿಫ್ಟ್ ಮಾಡಬೇಕು. ಜಾಗಕ್ಕೆ ತಕ್ಕಂತೆ, ಟೈಮಿಗೆ ತಕ್ಕಂತೆ, ನೀವು ಮಾಡೋ ಕೆಲಸಕ್ಕೆ ತಕ್ಕಂತೆ ಈ ನಾಸ್ಟ್ರಲ್, ಈ ಮೂಗಿನ ಹೊಳ್ಳೆಯಲ್ಲಿ ಹೋಗುವ ಬರುವ ಗಾಳಿಯನ್ನು ಬದಲಾವಣೆ ಮಾಡುವ ವಿದ್ಯೆಯೇ ಸ್ವರಯೋಗ. ಇದನ್ನು ನೀವು ಬದಲಾವಣೆ ಮಾಡೋ ಟೆಕ್ನಿಕ್ನ ಕಲಿತುಬಿಟ್ರೆ ಖಂಡಿತ 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 ಜೀವನದಲ್ಲಿ ಯಾವಾಗಲೂ ಸಕ್ಸಸ್ಸೇ, ಫೈಲೂರೇ ಇಲ್ಲ, ನೆನೆಸಿದ್ದು ಸಾಧನೆ ಆಗುತ್ತೆ. ಇದು ನಿಮ್ಮ ಲೌಕಿಕ ಜೀವನಕ್ಕೆ ಬೇಕೋ, ಆಧ್ಯಾತ್ಮ ಜೀವನಕ್ಕೆ ಬೇಕೋ, ಎರಡೂ ಖಂಡಿತವಾಗಲೂ ನಡೆಯುತ್ತೆ. ಸರಿ, ಈಗ ಆ ಮೂಗು ಮುಚ್ಕೊಂಡಿದೆ ಇಲ್ಲ ಅಂತ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಸುಮಾರು ವಿಧಾನಗಳಿವೆ. ನಿಮ್ಮ ಬೆಟ್ಟನ್ನು ಮೂಗಿನ ಹೊಳ್ಳೆ ಮುಂದೆ ಇಟ್ಕೊಂಡು ಗಾಳಿಯನ್ನು ಸ್ವಲ್ಪ ನಿಧಾನವಾಗಿ ಬಿಡಬೇಕು ಹೊರಗಡೆ, ಮೂಗಿಂದ ತಳ್ಳಬೇಕು ಗಾಳಿಯನ್ನು. ತಳ್ಳಿದಾಗ ನಿಮಗೆ ಗೊತ್ತಾಗತ್ತೆ ಅದು ಬಲಭಾಗದಿಂದ ಬರುತ್ತಾ ಎಡಭಾಗದಿಂದ ಬರುತ್ತಾ ಅಂತ ಗೊತ್ತಾಗತ್ತೆ. ಇದು ಸಿಂಪಲ್ ಟೆಕ್ನಿಕ್. ಇದು ಕೆಲವರಿಗೆ ಇದರಲ್ಲಿ ಕಂಡುಹಿಡಿಯಕ್ಕೆ ಆಗಲ್ಲ, ಏನು ಹೇಳ್ತಾರೆ, ಒಂದರಲ್ಲಿ ಜಾತಿ ಬರುತ್ತೆ, ಒಂದರಲ್ಲಿ ಕಮ್ಮಿ ಬರುತ್ತೆ, ಇಲ್ಲ ಗುರುಗಳು ಎರಡರಲ್ಲೂ ಬರ್ತಾ ಇದೆ, ಏನೇನೋ ಹೇಳ್ತಾರೆ. ಸರಿಯಾದ ಸತ್ಯವನ್ನು ಕಂಡುಹಿಡಿಬೇಕು ಅಂತಂದರೆ ಕೆಲವು ವಸ್ತುಗಳನ್ನು ನೀವು ಪ್ರಯೋಗ ಮಾಡಿದ್ರೆ ಅದು ಗೊತ್ತಾಗುತ್ತೆ ನಿಮಗೆ ಏನದು ವಸ್ತು ಅಂತ.